Dear students, the first problem is the decomposition of hydrogen iodide 2 HI gas give rise to H2 gas plus I2 gas has rate constants of 9.51 into 10 to the power of minus 9 per mole liter per second at 500 Kelvin and ಒನ್ ಪಾಯಿಂಟ್ ಒನ್ ಜೀರೋ ಇಂಟು ಟೆನ್ ಟಿ ಪವರ್ ಆಫ್ ಮೈನಸ್ ಫೈವ್ ಪರ್ ಮೋಲ್ ಲೀಟರ್ ಪರ್ ಸೆಕೆಂಡ್ ಆ್ಯಟ್ ಸಿಕ್ಸ್ ಹಂಡ್ರೆಡ್ ಕೆಲ್ವೀನ್ ಕ್ಯಾಲ್ಕುಲೇಟ್ ಎನರ್ಜಿ ಆಫ್ ಆಕ್ಟಿವೇಶನ್ ಓಕೆ ಸಲ್ಯೂಷನ್ ಕಡೆ ಬರೋಣ ವಿ ನೋ ದಟ್ ದ ಈಕ್ವೇಷನ್ ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈಕ್ವೇಷನ್ ಗೊತ್ತಿದೆ ನಿಮಗೆ ಲಾಗರ್ ಇದಮ್ ಕೆ ಟು ಡಿವೈಡೆಡ್ ಬೈ ಕೆ ಒನ್ ಈಸ್ ಈಕ್ವಲ್ ಟು ಇ ಎ ಡಿವೈಡೆಡ್ ಬೈ ಟು ಪಾಯಿಂಟ್ ತ್ರೀ ನಾಟ್ ತ್ರೀ ಆರ್ T2 minus T1 ಟಿ ಒನ್ T1 ಬೈ ಟಿ ಒನ್ ಇಂಟು ಟಿ ಟು ಈ ಫಾರ್ಮುಲಾನ ತಗೋತೀವಿ ಸ್ಟೂಡೆಂಟ್ಸ್ ಈಗ ನಾವು ಪ್ರಾಬ್ಲಮಲ್ಲಿ ಡೇಟಾ ಬರ್ಕೊಳ್ಳೋಣ ಏನೇನು ಕೊಟ್ಟಿದ್ದಾರೆ ರೇಟ್ ಕಾನ್ಸ್ಟೆಂಟ್ಸ್ ಕೊಟ್ಟಿದ್ದಾರೆ ಕೆ ಒನ್ ಈಸ್ ಈಕ್ವಲ್ ಟು ನೈನ್ ಪಾಯಿಂಟ್ ಒನ್ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ನೈನ್ ಕೆ ಟು ವ್ಯಾಲ್ಯೂ ಒನ್ ಪಾಯಿಂಟ್ ಒನ್ ಇಂಟು ಟೆನ್ ಓಕೆ

K2 value 1.10 into 10 to the power of minus 5 divided by K1 value 9.51 into 10 to the power of minus 9 is equal to EA divided by 2.303 into 8.314 into T2 value 600, T1 value 500 divided by ಫೈವ್ ಹಂಡ್ರೆಡ್ ಇಂಟು ಸಿಕ್ಸ್ ಹಂಡ್ರೆಡ್ ಓಕೆ ಈಗ ನೀವು ಇದನ್ನು ಬೇಕಾದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಕೋಬೋದು ಲಾಗರ್ ಒನ್ ಪಾಯಿಂಟ್ ಒನ್ ಝೀರೋ ಡಿವೈಡೆಡ್ ಬೈ ನೈನ್ ಪಾಯಿಂಟ್ ಫೈವ್ ಅನ್ನ ಯಾವ ರೀತಿ ತೊಗೋಬೋದಪ್ಪ ಅಂದರೆ ಝೀರೋ ಪಾಯಿಂಟ್ ಒನ್ ಒನ್ ಫೈವ್ ಸಿಕ್ಸ್ ಇಂಟು ಟೆನ್ ಟು ದಿ ಪವರ್ ಆಫ್ ಓಕೆ ಮೈನಸ್ ಫೈವ್ ಇದೆ ನ್ಯೂಮರೇಟ್ರಿಗೆ ಹೋದಾಗ ಪ್ಲಸ್ ನೈನ್ ಆಗುತ್ತೆ ಪ್ಲಸ್ ನೈನ್ ಮೈನಸ್ ಫೈವು ಫೋರ್ ಆಗುತ್ತೆ ಟು ದಿ ಪವರ್ ಆಫ್ of ಅಂದರೆ ಟೆನ್ 10,000 ಟೆನ್ ತೌಸಂಡ್ ಇಂಟು ಜೀರೋ ಪಾಯಿಂಟ್ ಒನ್ ಒನ್ ಫೈವ್ ಸಿಕ್ಸ್ ಅಂತ ತಗೊಂಡಾಗ ನಿಮಗೆ ಎಷ್ಟಾಗುತ್ತೆ 1156 ಇದಮ್ ಒನ್ ಒನ್ ಫೈವ್ ಸಿಕ್ಸ್ ಆಗುತ್ತೆ ಸ್ಟೂಡೆಂಟ್ಸ್ ಲಾಗರ್ ಒನ್ ಒನ್ ಫೈ ಸಿಕ್ಸ್ ಈಸ್ ಈಕ್ವಲ್ ಇ ಇಂಟು ಪಾಯಿಂಟ್ ಎಷ್ಟು ಬರುತ್ತೆ ಫೈವ್ ಹಂಡ್ರೆಡ್ ಇಂಟು ಸಿಕ್ಸ್ ಹಂಡ್ರೆಡ್ ಓಕೆ ಈಗ ನೀವು ಬೇಕಾದ್ರೆ ಇಲ್ಲೇ ಲಾಗರಿದಮ್ ಇದಮ್ ನೋಡ್ಕೋಬೋದಪ್ಪ ಇದಕ್ಕೆ ಲಾಗರಿದಮ್ ನೋಡ್ಕೊಂಡ್ರೆ ನೋಡಿಕೊಂಡ್ರೆ ಹೆಂಗೆ ಬರುತ್ತೆ ಲಾಗರ್ 1156 ಒನ್ ಒನ್ ಫೈವ್ ಸಿಕ್ಸ್ಗೆ ನೀವು ಲಾಗ್ ನೋಡಬೇಕಾದ್ರೆ ಒನ್ ಒನ್ ಫೈವ್ ಸಿಕ್ಸ್ ಅಂದರೆ ಫೋರ್ ಡಿಜಿಟ್ಸ್ ಇದೆ ಫೋರ್ ಡಿಜಿಟ್ಸ್ ಅಂತ ತಗೊಂಡಾಗ ಎನ್ ಮೈನಸ್ ಒಂದು ರೂಲ್ ಅಪ್ಲೈ ಮಾಡಿ ಎನ್ ಮೈನಸ್ ಒಂದು ರೂಲ್ ಅಪ್ಲೈ ಮಾಡಿದಾಗ ಏನು ಬರುತ್ತೆ ಎನ್ ಮೈನಸ್ ರೂಲ್ ಅಪ್ಲೈ ಮಾಡ್ತೀರಲ್ವಾ ಫೋರ್ ಮೈನಸ್ ಒನ್ ಅಂದರೆ ತ್ರೀ ಅಂದರೆ ತ್ರೀ ಪಾಯಿಂಟ್ ಒನ್ ಒನ್ ಫೈವ್ ಸಿಕ್ಸ್ಗೆ ನೀವೇನು ನೋಡಬೇಕಪ್ಪ ಲಾಗರಿದಮ್ ನೋಡಬೇಕು ಓಕೆ ಹಾಗಾದರೆ ನೀವು ಲಾಗರಿದಮ್ ನೋಡಬೇಕಾದ್ರೆ ತ್ರೀ ಪಾಯಿಂಟ್ ಓಕೆ ಒನ್ ಒನ್ ಫೈವ್ ಸಿಕ್ಸ್ ಅಂತ ಅಂದರೆ ಲೆವೆನ್ ಅಂಡರ್ ಫೈವ್ ಮೀನ್ ಡಿಫ್ರೆನ್ಸ್ ಸಿಕ್ಸ್ ನೋಡಿದಾಗ ನಿಮಗೆ ಎಷ್ಟು ಬರುತ್ತೆ ಝೀರೋ ಸಿಕ್ಸ್ ಟೂ ನೈನ್ ಬರುತ್ತೆ ಸ್ಟೂಡೆಂಟ್ಸ್ ಅಂದರೆ ತ್ರೀ ಪಾಯಿಂಟ್ ಝೀರೋ ಸಿಕ್ಸ್ ಟೂ ನೈನ್ ಲಾಗರಿದಮ್ ಒನ್ ಒನ್ ಫೈವ್ ಸಿಕ್ಸ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ತ್ರೀ ಪಾಯಿಂಟ್ ಝೀರೋ ಸಿಕ್ಸ್ ಟೂ ನೈನ್ ಓಕೆ ಈಗ ನೀವು ಇ ಎ ವ್ಯಾಲ್ಯೂ ಇ ಎ ಇಸ್ ಈಕ್ವಲ್ ಡಿವೈಡೆಡ್ ಬೈ ಟು ಪಾಯಿಂಟ್ ತ್ರೀ ನಾಟ್ ತ್ರೀ ಇಂಟು ಏಟ್ ಪಾಯಿಂಟ್ ತ್ರೀ ಒನ್ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಫೈವ್ ಹಂಡ್ರೆಡ್ ಇಂಟು ಸಿಕ್ಸ್ ಹಂಡ್ರೆಡ್ ಓಕೆ ಈಗ ಇ ಎನ್ನ ಕ್ಯಾಲ್ಕುಲೇಟ್ ಮಾಡಿ ಸ್ಟ್ರೆಂಡ್ಸ್ ಇ ಎ ಇಸ್ ಈಕ್ವಲ್ ಟು ಇದೆಲ್ಲ ನ್ಯೂಮರೇಟ್ರಿಗೆ ಹೋಗುತ್ತೆ ನೋಡ್ಕೊಳ್ಳಿ ಟೂ ಪಾಯಿಂಟ್ ತ್ರೀ ನಾಟ್ ತ್ರೀ ಇಂಟು ಏಯ್ಟ್ ಪಾಯಿಂಟ್ ತ್ರೀ ಒನ್ ಫೋರ್ ಇಂಟು ಫೈವ್ ಹಂಡ್ರೆಡ್ ಇಂಟು ಸಿಕ್ಸ್ ಹಂಡ್ರೆಡ್ ಇಂಟು ತ್ರೀ ಪಾಯಿಂಟ್ ಝೀರೋ ಸಿಕ್ಸ್ ಟು ನೈನ್ ಡಿವೈಡೆಡ್ ಬೈ ಹಂಡ್ರೆಡ್ ಓಕೆ ಈಗ ನೀವು ಈ ಏನ ಕ್ಯಾಲ್ಕುಲೇಟ್ ಮಾಡಿ ಇವನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಒನ್ ಸೆವೆಂಟಿ ಫೈವ್ ಏಯ್ಟ್ ಏಟ್ ಬರುತ್ತೆ ಸ್ಟೂಡೆಂಟ್ಸ್ ಅಂದರೆ ಒನ್ ಸೆವೆಂಟಿ ಫೈವ್ ಓಕೆ ಏಟ್ ಏಟ್ ತ್ರೀನೇನೋ ಬರುತ್ತೆ ಪಾಯಿಂಟ್ ಏಟ್ ಜೀರೋ ಜೌಲ್ ಪರ್ ಮೋಲ್ ಇದನ್ನಾದರೂ ಇಡ್ಬೋದು ಅಂದರೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಂಡ್ ಏಯ್ಟಿ ತ್ರೀನಾದ್ರು ತೊಗೊಡಿ ಜೋಲ್ ಪರ್ ಮೋಲ್ ಅಥವಾ ಇದನ್ನು ಕಿಲೋ ಜೋಲಿಗೆ ನೋಟ್ ಮಾಡ್ತೀವಿ ಅಂದರೆ ಕಿಲೋ ಜೌಲ್ ಅಂದರೆ ಒನ್ ಟೂ ತ್ರೀ ಡಿಜಿಟ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮೂವ್ ಮಾಡಿ ಲೆಫ್ಟ್ ಸೈಂಡ್ ಸೈಡ್ ಮೂವ್ ಮಾಡಿದಾಗ ನಿಮಗೆ ಇ ಎ ಇಸ್ ಈಕ್ವಲ್ ಟು ಒನ್ ಸೆವೆಂಟಿ ಫೈವ್ ಪಾಯಿಂಟ್ ಏಯ್ಟ್ ಏಯ್ಟ್ ಅಂತ ನೀವು ಬೇಕಾದ್ರೆ ನೈನ್ ತಗೋಬೋದು ರೌಂಡ್ ಆಫ್ ಮಾಡ್ಬೋದಾದರೆ ಕಿಲೋ ಜೌಲ್ ಪರ್ ಮೋಲ್ ಕಿಲೋ ಜೌಲ್ ಪರ್ ಮೋಲ್ ಹಾಗಾದರೆ ಒನ್ ಸೆವೆಂಟಿ ಫೈವ್ ಪಾಯಿಂಟ್ ನೈನ್ ಕಿಲೋ ಜೋಲ್ ಪರ್ ಮೋಲ್ ಇಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್